ಅಕ್ಟೋಬರ್ 1ನೇ ತಾರೀಕಿನಂದು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾದರೆ ಈ ಒಂದು ಸತ್ಯಾಗ್ರಹ ಯಾಕೆ ನಡೀತಾ ಇದೆ, ಒಂದು ದಿನದ ಮಟ್ಟಿಗೆ ಮಾತ್ರ ಅಂತಿದ್ದಾರೆ, ಏನು ಕಾರಣ ನೋಡೋಣ. ನಮಗೆ DCRG ಕಮಿಟಿ ಸನ್ ಮತ್ತು ಬ್ರಿಕೆಯಲ್ಲಿ ನಗರೀಕರಣ ಸೌಲಭ್ಯ ನೀಡಿದ್ದಾರೆ. ನಮಗೇನಪ್ಪ ಅಂದರೆ ಏಳೇ ವೇತನದ ಒಂದು ಆರ್ಥಿಕ ಸೌಲಭ್ಯವನ್ನು ಮುಖ್ಯಮಂತ್ರಿಗಳ ಗಮನ ಹರಿಸಿ ನಮಗೆ ಸೌಲಭ್ಯ ಸಿಗುವಂತೆ ಮಾಡಬೇಕು. ಯಾಕಂದ್ರೆ ಈಗಾಗಲೇ ನಾವು ನಿವೃತ್ತ ಆಗೋ 60 ವರ್ಷಕ್ಕೆ ಬಂದಿದ್ದೇವೆ ಈಗ ನಾವು ಈಗ ಹಾಂ ಮುಗಿದು ಈಗ ನಾವು ಏನಪ್ಪ ಅಂತಂದ್ರೆ ಹೋರಾಟ ಮಾಡುವ ಒಂದು ನಿಟ್ಟಿನಲ್ಲಿ ಇಲ್ಲ ನಾವು ಹೌದಲ್ರಿ. ನಾವೇನದ ಆರಾಮ್ ಮನೆಯಾಗ ಇರಬೇಕಾಗಿದೆ. ಎಲ್ಲ ಸೌಲಭ್ಯವನ್ನು ತೆಗೆದುಕೊಂಡು ಹೆಂಡತಿ ಮಕ್ಕಳು ಕೂಡ ಆರಾಮಾಗಿ ಮನೆಯಾಗ ಇರಬೇಕಾದಂತ ಸಂದರ್ಭದಲ್ಲಿ ಈಗ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿದ್ರೆ ಅಂತ ಅದಕ್ಕೆ ಸುಮಾರು ಏನಿಲ್ಲ ಅಂದ್ರೂ ನಮಗೆ ಒಬ್ಬ ನೌಕರದಾರಕ್ಕೆ ಸುಮಾರು 17,000 ಚಿಲ್ಲರೆ ನೌಕರದಾರರು ನಾವು ಇದ್ದೇವೆ ಈ ರಾಜ್ಯದಲ್ಲಿ. ನಮ್ಗೆ ಎಷ್ಟು ಹೈರಾಣ ಅಂದ್ರೆ ಒಬ್ಬರಿಗೆ ಸುಮಾರು 15-18 ಲಕ್ಷ ನಮ್ಗೇನಪ್ಪ ಅಂತಂದ್ರೆ ಲಾಸ್. ಅದಕ್ಕೆ ದಯವಿಟ್ಟು ಮಾಧ್ಯಮದವರು ಅಂದ್ರೆ ದೇವರಿದ್ದಾಗ ಅದಕ್ಕೆ ದಯವಿಟ್ಟು ತಾವೇನಪ್ಪ ಅಂದ್ರೆ ಈ ನಮ್ಮ ಮದುವೆಯನ್ನು ಮತ್ತು ನಮ್ಮ ಒಂದು ಪರಿಸ್ಥಿತಿಯನ್ನು ಏನಪ್ಪ ಅಂತಂದ್ರೆ ತಿಳ್ಕೊಂಡು ನೀವೇನದ ನ್ಯಾಯಯುತವಾಗಿ ಒಂದು ನಮ್ಮ ಹೋರಾಟಕ್ಕೆ ಏನಪ್ಪ ಅಂದ್ರೆ ತಾವೆಲ್ಲರೂ ಮುಖ್ಯಮಂತ್ರಿಯವರಿಗೆ ಹುಟ್ಟುವಂಗೆ ಏನಪ್ಪ ಅಂತಂದ್ರೆ ತಾವು ಪ್ರಚಾರ ಮಾಡ್ತೀರಂತ ನಂಬಿ ತಮ್ಮೆಲ್ಲರಿಗೂ ಮತ್ತೆ ಏನಪ್ಪ ಅಂದ್ರೆ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ. ಈಗಾಗಲೇ ನಾವು ವಿಭಾಗ ಮಟ್ಟದಲ್ಲಿ ಕೂಡ ಏನಪ್ಪ ಅಂತಂದ್ರೆ ಬಹಳ ಚಂದ ಹೋರಾಟ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ದೆವು. ಈಗೇನಪ್ಪ ಅಂತಂದ್ರೆ ದಿನಾಂಕ 1/9/2024 ನಾವೇನಪ್ಪ ಅಂತಂದ್ರೆ ಒಂದು ದಿನದ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದು 1/10/2024 ಜಿಲ್ಲಾ ಕಚೇರಿ ಏನಪ್ಪ ಅಂತಂದ್ರೆ ನಾವು ನಮ್ಮ ಧರಣಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವೇನಪ್ಪ ಮುಖ್ಯಮಂತ್ರಿಗಳಿಗೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.